ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಇವರಿಂದ 2019-20 ಸಾಲಿನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಕಲಚೇತನ 252 ಫಲಾನುಭವಿಗಳಿಗೆ ಉಚಿತ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಮರಾಠ ಪ್ರಾಧಿಕಾರ ಸ್ಥಾಪನೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಹಾಗೂ ವೀರಶೈವ ಲಿಂಗಾಯತ ಕೂಡ ಪ್ರಾಧಿಕಾರ ಆಗಬೇಕೆಂದು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೇವೆ. ಇದರಿಂದ ಎಲ್ಲ ಸಮಾಜದವರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನು ಘೋಷಣೆ ಮಾಡಿರುವಂಥದ್ದು, ಸೊ ಇದ್ರ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್? ಇವತ್ತು ಮರಾಠ ಪ್ರಾಧಿಕಾರ ಒಂದು ಸ್ಥಾಪನೆ ಮಾಡೋದಕ್ಕೆ ಮೊದಲನೇದಾಗಿ ನಾನು ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಮರಾಠ ಸಮಾಜದಲ್ಲಿ ಕೂಡ ಭಾಷಾವಾರಲ್ಲ, ಇದು ಸಮಾಜದ ಜನರಿಗೆ, ಅಂದರೆ ಅಲ್ಲಿ ಕನ್ನಡ ಮಾತಾಡೋರ್ದವರು, ಮರಾಠಿ ಮಾತಾಡೋರ್ದವರು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋದವ್ರು ಅಥವಾ ಇಂಗ್ಲೀಷ್ ಹಿಂದಿ ಎಲ್ಲ ಭಾಷಿಕರು ಕೂಡ ಮರಾಠ ಸಮಾಜದಲ್ಲಿದ್ದಾರೆ. ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಏನು ಒಂದು ಅವರಿಗೆ ಅನುಕೂಲ ಆಗಬೇಕಾಗ್ತದೆ, ಈ ಒಂದು ಪ್ರಾಧಿಕಾರದಿಂದ ಆ ಸಮಾಜದ ಎಲ್ಲ ಜನರಿಗೆ ಕೂಡ ಅನುಕೂಲ ಆಗ್ತದೆ. ಅದೇ ರೀತಿ ನಿನ್ನೆ ಮೊನ್ನೆ ಇರ್ಬೋದು, ಇವತ್ತು ಲಿಂಗಾಯತ ವೀರಶೈವ ಲಿಂಗಾಯತ ಪ್ರಾಧಿಕಾರ ಕೂಡ ಆಗಬೇಕಂತೂ ನಮ್ಮ ಡಿಸೆಂಬರ್ ಲಕ್ಷ್ಮಣ ಸೌದಿ ಅವರು, ಬಿ ಸಿ ಪಾಟೀಲ್ ಅವರು ಹಾಗೂ ಸೋಮಣ್ಣ ಅವರು ಮತ್ತು ಇನ್ನುಳಿದ ಎಲ್ಲ ಮುಖಂಡರು ಕೂಡ ನಮ್ಮ ಮುಖ್ಯಮಂತ್ರಿಗೆ ಭೇಟಿಯಾಗಿದ್ದರು. ನಾವು ಕೂಡ ಟ್ವೀಟ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಬೇಡಿಕೆಯನ್ನು ಇಟ್ಟಿದ್ದೆವು. ಅದರ ಪ್ರಮುಖವಾಗಿ ಇವತ್ತು ಈಗ ತಾನೇ ನಮಗೆ ಬಂದ ತಾತ್ಕಾಲಿಕವಾಗಿ ಬಂದ ನ್ಯೂಸ್ ಪ್ರಕಾರ, ಅಂದರೆ ವಾಟ್ಸಪ್ನಲ್ಲಿ ಇರ್ಬೋದು ಅಥವಾ ಇನ್ನುಳಿದ ಎಲ್ಲ ಮೀಡಿಯಾದಲ್ಲಿ ಕೂಡ ಬಂದದ, ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಡಬಲ್ ಧಮಾಕ ಇವತ್ತು ನಮ್ಮ ಇರ್ತಕ್ಕಂಥ ಕರ್ನಾಟಕ ರಾಜ್ಯದವ್ರಿಗೆ ಅನ್ಬೋದು, ಮರಾಠ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಇನ್ನುಳಿದ ಯಾವುದೇ ಒಂದು ಸಮಾಜ ಎಲ್ಲರಿಗೂ ಕೂಡ ಈ ಪ್ರಕಾರ ಪ್ರಾಧಿಕಾರ ಮಾಡೋದ್ರಿಂದ ಆ ಸಮಾಜಿಗೆ ಒಂದು ನ್ಯಾಯ ಸಿಕ್ಕಂತಾಗ್ತದೆ. ಆದ ಕಾರಣ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ತಾ ಇದ್ದೆ. ಜವಾಬ್ದಾರಿ ವಹಿಸ್ಕೊಂಡ್ರೆ ಸತ್ಯ, ಯಾಕಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಹೋದ ಒಂದು ಡಿ ಸಿ ಬ್ಯಾಂಕ್ನಲ್ಲಿ ನಮ್ಮ ಈ ರಾಜ್ಯದಲ್ಲಿ ಅಂತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 3 ಬಾಗಿಲಾಗಿದ್ದು ಎಲ್ಲರನ್ನೂ ಒಂದು ಮಾಡುವಂಥ ಸ್ಥಿತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಹಿರಿಯ ಮುಖಂಡರಿರ್ಬೋದು ಅಥವಾ ಆರ್ ಎಸ್ ಎಸ್ ಮುಖಂಡರಿರ್ಬೋದು ಎಲ್ಲರೂ ಸೇರಿ ಇವತ್ತು ಆಗಲೇಬೇಕಿದ್ದು, ಅವ್ರಿಗೂ ಕೂಡ ನನಗೇನು ಸೂಚನೆ ಕೊಟ್ಟರು ಅದೇ ಪ್ರಕಾರ ಎಲ್ಲ ಮುಖಂಡರು ಕರೆಸಿ ಒಂದು 4-6 ಮೀಟಿಂಗ್ ಮಾಡಿ, ಅರವಿಂದರಾಜ್ ದೇಶಪಾಂಡೆ ಅವ್ರ ನೇತೃತ್ವದಾಗ ಇವತ್ತು 10ನೇ ಮೀಟಿಂಗ್ ಆಯಿತು. ಆಮೇಲೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಅಥವಾ ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಸೇರಿ ಕೂಡ ಒಂದು ಮೀಟಿಂಗನ್ನು ಮಾಡಿರು. ಈ ಪ್ರಕಾರದ ಸೌಹಾರ್ದಯುತವಾಗಿ ಎಲ್ಲರೂ ವೈಮನಸ್ಸಿದ್ದದನ್ನು ಒಂದುಗೂಡಿಸಿ ಇವತ್ತು ಒಂದಾದರೂ ನಮ್ಗೆ ಅತಿ ಸಂತೋಷ ಅನಿಸ್ತದೆ. ಇವತ್ತು ನಾನೇನು ಪಾತ್ರ ವಹಿಸಿದೆ ಅನ್ನೋದ್ರಿಂದ ಏನು ನಮ್ಮ ಪಕ್ಷದ ಸೂಚನೆ ಮಾಡಿದೆ ಆ ಪ್ರಕಾರ ನಾನು ನಡ್ಕೊಂಡಿದ್ದೀನಿ, ಆ ಪ್ರಕಾರ ನಾನು ಸೂಚನೆಗಳು ಕೊಟ್ಟಿದ್ದೀನಿ, ಅದನ್ನು ಎಲ್ಲರೂ ಅವ್ರು ಪಾಲಿಸಿದಾರು. ಇದು ಅವರ ಒಂದು ದೊಡ್ಡ ಸ್ಥಾನ ಮತ್ತು ಇವತ್ತು ನಮ್ಮ ಮುಖಂಡರ ದೊಡ್ಡ ಸ್ಥಾನ ಅನ್ಬೋದು. ಆದ ಕಾರಣ ನಾನು ಮುಖಂಡರಿಗಿರ್ಬೋದು ಅಥವಾ ಇರ್ತಕ್ಕಂಥ ಎಲ್ಲ ಬೆಳಗಾವಿ ಜಿಲ್ಲೆಯ ಮುಖಂಡರು ಕೂಡ ಒಂದಾಧಿಕಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.